वेलकम बैक देशवे कण्णेत्ति नोडिद करुनाडिन हेम्मे पद्मश्री पुरस्कृते जनपद जोगति आद्रे मंजम्मनवरिगे सूरिल्ल अन्नोदु ई क्षणद सत्य खुद मंजम्म आ नोवन्न तोड्कोंडिद्दारे न्यूज 18 कन्नडद मूलक बनी कै जोडिसोण बेंकियल्लि अरळिद हूविगे ओत्तासेयागोण ಎಷ್ಟೋ ಜನರಿಗೆ ಅಂಥವರ ನಡುವೆ ವಿಪರೀತ ವಿರುದ್ಧ ದಿಕ್ಕಿನಲ್ಲಿ ಈಜಿ ದಡ ಸೇರಿ ಕೀರ್ತಿ ಪತಾಕೆ ಹಾರಿಸಿದವರು ಜೋಗತಿ ಮಂಜಮ್ಮ ಮಂಜಮ್ಮನವರ ಮೂಲಕ ಇಡೀ ತೃತೀಯ ಲಿಂಗಿಗಳ ಸಮುದಾಯಕ್ಕೆ ಪದ್ಮ ಗೌರವ ದೊರೆತಂತಾಗಿದೆ ಇಂತಹ ಸಾಧಕಿಗೆ ಒಂದು ಸೂರಿಲ್ಲ ಇದು ವಾಸ್ತವ ಅರ್ಧ ನಿಂತಿರುವ ಮನೆ ಪೂರ್ಣವಾಗಬೇಕು ಅನ್ನೋದು ಮಂಜಮ್ಮರ ಸದ್ಯದ ಆಸೆ ಮೊದಲು ನನ್ನ ಗುರುಗಳು ಮಾಡಿದ್ದು ಒಂದು ಚಿಕ್ಕ ಮನೆ ಇತ್ತು ಆಗ 20,000 ಕೊಡ್ತಿತ್ತು ಸರ್ಕಾರ ಒಂದು ಮನೆಗೆ ಅದರಲ್ಲೇ ನಾವು ಏನು ದುಡ್ಡು ಏನು ಹಾಕಿದ್ದಿಲ್ಲ ಅವರು ಹೆಂಗೆ ಕಟ್ಟಿಕೊಟ್ಟಿದ್ರು ಅವರು ನಾಲ್ಕು ಗೋಡೆ ಕಟ್ಟಿದ್ರು ಮೇಲೆ ಸೀಟ್ ಹಾಕಿಕೊಟ್ರು ಹೋದರು ಅದರಲ್ಲೇ ವಾಸವಾಗಿದ್ವಿ ಮತ್ತು ಅವರು ಸತ್ತ ಮೇಲೆ ಆ ಜಾಗ ಅದೇ ಜಾಗಕ್ಕೆ ಸರ್ಕಾರಕ್ಕೆ ಕೇಳಿದೆ ಮನೇನ 2017-18 ಸಾಲಿಂದು ವಾಜಪೇಯಿ ಯೋಜನೆ ಅಡಿಯಲ್ಲಿ ನನಗೆ ಒಂದು ಮನೆ ಕೊಟ್ಟರು ಅದು ಮನೆ 270,000 ರೂಪಾಯಿ 270,000 ರೂಪಾಯಿಗೆ ಯಾವ ಮನೆ ಆಗುತ್ತೆ ಈ ಆಸೆಗೆ ಒತ್ತಾಸೆಯಾಗೋಣ ಅನ್ನೋದು ನಿಮ್ಮ ನ್ಯೂಸ್ 18 ಕನ್ನಡದ ಕಳಕಳಿ ದಯವಿಟ್ಟು ಈ ಕಾರ್ಯಕ್ರಮದ ಮೂಲಕ ನಾನು ಮನವಿ ಮಾಡುವುದು ಏನಂತಂದರೆ ಮಂಜಮ್ಮ ಜೋಗತಿಯವರಿಗೆ ಉದಾರವಾಗಿ ದೇಣಿಗೆ ಕೊಟ್ಟು ಅವರ ಒಂದು ಸೂರು ಕಂಪ್ಲೀಟಾಗಿ ಅವರು ತಮ್ಮ ಕೊನೆಯ ದಿನಗಳನ್ನು ಆ ಮನೆಯಲ್ಲಿ ಕಳೆಯುವಂಥ ಒಂದು ವ್ಯವಸ್ಥೆ ಆಗಬೇಕು ನ್ಯೂಸ್ 18 ಕನ್ನಡ ಹಾಗೂ ಈ ಕಾರ್ಯಕ್ರಮದ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ ಸಾಧಕರು ಸಮಾಜಮುಖಿಯಾಗಬೇಕು ಅನ್ನೋದು ಮಂಜಮ್ಮನಂತಹವರ ಮನದ ಮಾತು ಈ ನುಡಿಗೆ ತಕ್ಕ ನಡೆಯೂ ಇದೆ ಅವರಲ್ಲಿ ಜನಪದ ಕಲಾವಿದರು ಮಂಗಳಮುಖಿಯರ ವೃದ್ಧಾಪ್ಯಕ್ಕೆ ಊರುಗೋಲಾಗಬೇಕು ಅಂದುಕೊಂಡಿದ್ದಾರೆ ಮಂಜಮ್ಮ ಅವರಿಗೆಲ್ಲ ನೆರಳಾಗಿ ನಿಲ್ಲಲು ಒಂದು ಆಶ್ರಮ ಸ್ಥಾಪಿಸುವ ಮಹದಾಸೆ ಇದೆ ಮಂಜಮ್ಮಗೆ ನ್ಯೂಸ್ 18 ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಜಾಗ ನೆರವು ಸಿಕ್ಕರೆ ಮಂಜಮ್ಮ ಕನಸಿಗೆ ರೆಕ್ಕೆ ಸಿಕ್ಕಂತೆ ಮನೆ ಬಿಟ್ಟು ಹೊರಗಾಕ್ಬಿಟ್ಟಿರ್ತಾರೆ ತಂದೆ ತಾಯಿನ ಅಣ್ಣ ತಮ್ಮನ ಅಕ್ಕ ತಂಗಿಯರನ್ನ ನೋಡ್ಕೋಬೇಕಂತ ಹೇಳಿದಾಗ ಮನೆಗೆ ಹೋದಾಗ ಇಷ್ಟಿಷ್ಟು ದುಡ್ಡು ತಗೊಂಡು ಹೋಗೋದು ಅವ್ರು ಕೇಳಿ ಕೇಳಿದ್ದೆಲ್ಲ ಕೊಡೋದು ಹಂಗೆ ಕೊಟ್ಟಾಗ ಮನೆಯವರೆಲ್ಲ ತುಂಬ ಹತ್ರ ಆಗಿಬಿಡ್ತಾರೆ ಹಂಗೆ ತಗೊಂಡೋಗಿ ಇವ್ರಿಗೋಸ್ಕರ ಏನು ಇಟ್ಕೊಳ್ಳೋದೇ ಇಲ್ಲ ನಮ್ಮವರು ಎಲ್ಲ ತಗೊಂಡೋಗಿ ಅವ್ರ ಮನೆಗೆ ಹಾಕ್ಬಿಡ್ತಾರೆ ಹಾಕಿದಾಗ ಕೊನೆಗಾಲದಲ್ಲಿ ಆರಾಮಿಲ್ಲದ್ರೆ ಯಾರೂ ನೋಡೋದಿಲ್ಲ ಅಂಥವ್ರಿಗೆ ಒಂದು ವೃದ್ಧಾಶ್ರಮವನ್ನು ಮಾಡಬೇಕು ಕೊನೆ ಕಾಲದಲ್ಲಿ ಅಲ್ಲಿದ್ದು ಅವರ ವೃದ್ಧ ಅವರ ಜೀವನವನ್ನು ಅಲ್ಲಿ ಕೊನೆಗಳಿಸ್ಬೇಕು ಅವ್ರಿಗೋಸ್ಕರ ಒಂದೇನಾದರೂ ಮಾಡಬೇಕು ಅನ್ನೋದು ನನ್ನ ಆಸೆ ಅವರ ಒಂದು ಆಸೆ ಏನಿದೆ ಅಂದರೆ ಇವಾಗಲೂ ಕೂಡ ಈ ತೃತೀಯ ಲಿಂಗಗಳು ತಮ್ಮ ಕೊನೆಯ ದಿನಗಳನ್ನು ಎಲ್ಲೋ ಬೀದಿಹೀನವಾಗಿ ಹೋಗಬಾರ್ದು ಅಂಥವ್ರಿಗೆ ಒಂದು ಟ್ರಸ್ಟ್ ಮೂಲಕ ಒಂದು 3-5 ಎಕರೆ ಜಮೀನಿನಲ್ಲಿ ಅಲ್ಲಿ ಜೊತೆಗೆ ಮತ್ತು ಕಲಾಸೇವೆಯನ್ನು ಕೂಡ ಅವರು ಮಾಡಬೇಕಂತಾರೆ ದಯವಿಟ್ಟು ಇದಕ್ಕೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಅವರ ಮನವಿಗೆ ಸ್ಪಂದಿಸಿ ಅವರಿಗೆ ಈ ಒಂದು ಅನುಕೂಲವನ್ನು ಮಾಡಿಕೊಡಬೇಕಂತ ಈ ಕಾರ್ಯಕ್ರಮದ ಮೂಲಕ ನ್ಯೂಸ್ 18 ಕನ್ನಡದ ಪರವಾಗಿ ನಾವು ಒತ್ತಾಯಪೂರ್ವಕ ಆಗ್ರಹವನ್ನು ಮಾಡ್ತೀವಿ ದೇಶದ ಕೀರ್ತಿಯಾಗಿರುವ ಈ ಜೋಗತಿಗೊಂದು ಸೂರು ಸಿಗಲಿ ಜನಪದ ಕಲಾವಿದರಿಗೆ ಮಂಗಳಮುಖಿಯರಿಗೆ ನೆರವಾಗಬೇಕು ಅನ್ನೋ ಅವರ ಮಹಾಕನಸು ಕೂಡ ನನಸಾಗಲಿ ಸಹಾಯ ಮಾಡುವ ಮನಸ್ಸುಗಳಿಗಾಗಿ ಇದು ಇಲ್ಲಿದೆ ನೋಡಿ ಮಂಜಮ್ಮರ ಬ್ಯಾಂಕ್ ಖಾತೆ ವಿವರ ಕನ್ನಡದ ಹೆಮ್ಮೆಗೆ ಸೂರು ಬೇಕಿದೆ ಪದ್ಮಶ್ರೀ ಮಂಜಮ್ಮಗೆ ಸಹಾಯ ಮಾಡಿ #ಹ್ಯಾಶ್ಟ್ಯಾಗ್ ಹೆಲ್ಪ್ ಪದ್ಮಶ್ರೀ ಮಂಜಮ್ಮ ಇದು ನ್ಯೂಸ್ 18 ಕನ್ನಡದ ಅಭಿಯಾನ ಹೆಸರು ಬಿ ಮಂಜಮ್ಮ ಜೋಗತಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆ ಸಂಖ್ಯೆ 3908863630025 IFSC ಕೋಡ್ SBIN 0040943 ಮೊಬೈಲ್ ಸಂಖ್ಯೆ 9449464075 ಸಹೃದಯರಿಗೆ ಅತ್ಯಂತ ವೇಗವಾಗಿ ಈ ಸುದ್ದಿ ತಲುಪಲಿ ಮಂಜಮ್ಮರ ಕನಸಿಗೆ ಮೂರ್ತ ರೂಪ ಸಿಗಲಿ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಇನ್ನು ಈ ರೀತಿಯಾಗಿ ನಿಮ್ಮ ನ್ಯೂಸ್ 18 ಕನ್ನಡ ವರದಿಯನ್ನ ಮಾಡಿತ್ತು ನಿಮ್ಮ ನ್ಯೂಸ್ 18 ಕನ್ನಡದ ವರದಿಗೆ ಫಲ ಸಿಕ್ಕಿದೆ ಜೋಗತಿ ಮಂಜಮ್ಮ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತೃತೀಯ ಲಿಂಗಿಗಳಿಗೆ ವೃದ್ಧಾಶ್ರಮ ಮಾಡ್ತಾ ಇರುವುದು ಒಳ್ಳೆಯ ಕೆಲಸ
ಜೋಗತಿ ಮಂಜಮ್ಮನವರಿಗೆ ಕೂಡಲೇ ಜಾಗ ಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸುತ್ತೇನೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಇದೊಂದು ಮಾನವೀಯತೆಯ ಪ್ರಶ್ನೆ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಆ ಹೆಣ್ಣುಮಗಳು ಮಾಡ್ತಾ ಇದ್ದಾಳೆ ಈ ತೃತೀಯ ಲಿಂಗ ಏನು ಜನ ಇದ್ದಾರೆ ಅವರ ಕೊನೆಯ ಕಾಲದಲ್ಲಿ ಅವರ ಬದುಕು ಸರಿಯಾಗಿರಬೇಕು ಅವರಿಗೆ ಊಟ ಉಪಚಾರ ಸಿಗಬೇಕು ಅವರ ಬೀದಿಯಲ್ಲಿ ನಿಲ್ಲಬಾರದು ಈ ತರ ಮಾಡುವಂತದಕ್ಕೆ ಹೊರಟಿರೋ ಅಂತ ಯಾವುದೇ ಸಂಘ ಸಂಸ್ಥೆ ಇರಬಹುದು ಜೋಗತಿ ಮಂಜಮ್ಮ ಅವರಿಗೆ ಸರ್ಕಾರ ಜಮೀನನ್ನ ಮಂಜೂರು ಮಾಡ್ಕೊಡುತ್ತೆ ಆದ್ಯತೆ ಮೇಲೆಗೆ ನಾವು ಮಂಜೂರು ಮಾಡ್ಕೊಡ್ತೀನಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಡ್ತೀನಿ ಈ ತರದ ಕೆಲಸಗಳಿಗೆ ಆದ್ಯತೆಯನ್ನ ಕೊಡಿ ಇಮಿಡಿಯೇಟ್ ಆಗಿ ಫೈಲ್ ಕಳಿಸಿ ಅಂತ ನಾನು ಹೇಳ್ತೀನಿ